ನಮಸ್ಕಾರ ನಾನು ಡಾಕ್ಟರ್ ವೀರಣ್ಣ ಡಿ ಬೋಳಿಶೆಟ್ಟಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಾ ಇದ್ದೀನಿ ಒಂದು ನ್ಯಾಷನಲ್ ಸೈನ್ಸ್ ಡೇ ಅಂಗವಾಗಿ ವಿಜ್ಞಾನ ಜಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ವಿಜ್ಞಾನ ಜಾತ್ರೆ ಫೆಬ್ರವರಿ 26 ರಿಂದ ಮಾರ್ಚ್ 2 ರವರೆಗೆ ಜರುಗುತ್ತಲಿದ್ದು ಮೊದಲನೇ ದಿನದ ಕಾರ್ಯಕ್ರಮ ಅದು ಮಾನ್ಯ ಆಯುಕ್ತರು ಮತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಆಗಮಿಸುತ್ತಿದ್ದು ಅದರ ಆ ದಿನದ ಒಂದು ವಿಶೇಷ ವಿಜ್ಞಾನ ಕಾರ್ಯಕ್ರಮ ಅಂದ್ರೆ ಈ ತ್ಯಾಜ್ಯ ಮರುಬಳಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿರ್ವಹಣೆ ಆ ಕುರಿತಂತೆ ಒಂದು ಖ್ಯಾತ ರಾಷ್ಟ್ರ ಸಂಪನ್ಮೂಲ ವ್ಯಕ್ತಿಗಳಾದಂತ ಕೇಶವ ಬುಲಬುಲೆ ಅವರು ಅವತ್ತಿನ ದಿನ ನಿರ್ವಹಿಸುತ್ತಾ ಇದ್ದಾರೆ ಅವರ ಜೊತೆಗೆ ಸೋಲಾರ್ ವನ್ನ ನಾವು ಯಾವ ರೀತಿ ಬಳಸಬೇಕು ಸೋಲಾರ್ ಒಂದು ಪ್ಯಾನೆಲ್ ಗಳನ್ನು ಆಗಿರಬಹುದು ಸೋಲಾರ್ ಲೈಟ್ ಗಳನ್ನು ಆಗಿರಬಹುದು ಸೋಲಾರ್ ಕುಕ್ಕರ್ ಆಗಿರಬಹುದು ಹಲವಾರು ಬಗೆಯ ಸೋಲಾರ್ ಗಳನ್ನು ನಾನು ಇಲ್ಲಿ ವಸ್ತು ಪ್ರದರ್ಶನಕ್ಕೆ ಇಡಲಿದ್ದು ಅದರೊಂದಿಗೆ ಅವರಗಳ ಬಳಕೆ ಕುರಿತು ಮಹೇಶ್ ವಿಎಸ್ ಅಂತ ಅವರು ಅವರು ಒಬ್ಬ ಖ್ಯಾತ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಮ್ಯೂಸಿಯಂ ಸೋಲಾರ್ ಮ್ಯೂಸಿಯಂ ಅನ್ನು ಹೊಂದಿರುವಂತವರು ಆ ದಿನ ಅವರು ಒಂದು ಉಪನ್ಯಾಸ ಇಲ್ಲಿ ಏರ್ಪಡಿಸ್ತಾ ಇದ್ದೀವಿ ಅದರೊಂದಿಗೆ ಎರಡನೇ ದಿನ 27ನೇ ತಾರೀಕಿಗೆ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ 9ನೇ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಗಣಿತ ಕಾರ್ಯಾಗಾರವನ್ನು ಇಟ್ಕೊಂಡಿವಿ ಅವತ್ತು ಸನ್ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರು ಮಾನ್ಯ ಸಭಾಪತಿಗಳು ಅವರು ಉದ್ಘಾಟನೆ ನೆರವೇರಿಸಲಿದ್ದು ಅದರೊಂದಿಗೆ ಇಬ್ಬರು ಪರ್ಸನಾಲಿಟೀಸ್ ಫ್ರಾಮ್ ಬೆಂಗಳೂರು ಟಿ ಕೆ ಪ್ರಸನ್ನ ಮೂರ್ತಿ ಅಂತ ಹೇಳಿ ಇನ್ನೊಬ್ಬರು ವಿ ಎಸ್ ಎಸ್ ಶಾಸ್ತ್ರಿ ಆ ಒಂದು ದಿನದ ವಿಶೇಷ ಏನಂದರೆ ವಿಜ್ಞಾನದ ಒಂದು ಪುಸ್ತಕವನ್ನು ನಾವು ಬಿಡುಗಡೆಗೊಳಿಸ್ತಾ ಇದ್ದೀವಿ ಸಿ ವಿ ರಾಮನ್ ಒಂದು ನೆನಪು ಅಂಥೇಳಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ದವರಿಂದ ಇವರು ಕನ್ನಡಕ್ಕೆ ಆ ಪುಸ್ತಕವನ್ನು ಅನುವಾದಿಸಿದ ವಿ ಎಸ್ ಎಸ್ ಶಾಸ್ತ್ರಿಯವರು ಆ ಒಂದು ಪುಸ್ತಕ ಬಿಡುಗಡೆಯನ್ನು ಮಾಡಿ ಒಂದು ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗುವ ನಿಟ್ಟಿನಲ್ಲಿ ಅದನ್ನು ಅನುವಾದಗೊಳಿಸಿ ಅದನ್ನು ಬಿಡುಗಡೆಗೊಳಿಸಲಿದ್ದಾರೆ ಅದೊಂದು ವಿಶೇಷ ಅದರೊಂದಿಗೆ ಪ್ರಸನ್ನ ಮೂರ್ತಿಯವರು ಇಂಟ್ರೊಡಕ್ಷನ್ ಟು ಯುಕ್ಲಿಡ್ ಜಾಮೆಟ್ರಿ ಯುಕ್ಲಿಡ್ ಜಾಮೆಟ್ರಿಯನ್ನು ನಾವು ಯಾಕೆ ಅವತ್ತಿನ ದಿನ ಇಟ್ಟಿವಿ ಗಣಿತ ಕಾರ್ಯಾಗಾರದಿಂದ ಅಂದರೆ ಯುಕ್ಲಿಡಿನ ಕುರಿತು ಟೆಕ್ಸ್ಟ್ನಲ್ಲಿ ಬಹಳಷ್ಟು ಅದನ್ನು ನಾವಿನ್ನೂ ತಿಳ್ಕೊಬೇಕಾದಂಥ ಬಹಳಷ್ಟು ಇರೋದರಿಂದ ಯುಕ್ಲಿಡ್ ಕುರಿತು ಇಂಟ್ರೊಡಕ್ಷನ್ ಕೊಡುವುದೇ ಒಂದು ಒಂದು ಪ್ರಮುಖ ಉದ್ದೇಶವನ್ನು ಹೊಂದಿಕೊಂಡಿರುವಂಥ ಉಪನ್ಯಾಸ ಅದು 27ನೇ ತಾರೀಕಿಗೆ ಈ ರೀತಿ ಅಲ್ಲದೆ ಡಾಕ್ಟರ್ ಆನಂದ್ ಪಾಂಡುರಂಗಿ ಕೂಡ ಮನೋಸ್ಥಿತಿಯನ್ನು ಪರೀಕ್ಷೆ ಪೂರ್ವಭಾವಿ ತಯಾರಿಯನ್ನು ಶಿಕ್ಷಕರು ಮಾನಸಿಕವಾಗಿ ವಿದ್ಯಾರ್ಥಿಗಳನ್ನು ಯಾವ ರೀತಿ ಸಿದ್ಧಗೊಳಿಸಬೇಕು ಅನ್ನೋದನ್ನು ಕೂಡ ಆನಂದ್ ಪಾಂಡುರಂಗಿ ಸರ್ ಅವತ್ತು ಹೇಳಿದ್ದಾರೆ ಮಾನ್ಯ ಅಶೋಕ್ ಶೆಟ್ಟರ್ ಕೆ ಎಲ್ ಇ ತಾಂತ್ರಿಕ ಮಹಾವಿದ್ಯಾಲಯದ ಕುಲಪತಿಗಳು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಒಂದು ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಲಿದ್ದು ಇದೊಂದು ಅಪೂರ್ವ ಗಳಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಮೂಲಭೂತ ಕಾರಣೀಕರ್ತರಾದ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾಗಿದ್ದಾಗ ಅವರು ಈ ಒಂದು ಅಡಿಗಲ್ಲು ಹಾಕಿ ಇಷ್ಟು ಬೃಹತ್ತಾಗಿ ಇದು ಸಂಸ್ಥೆ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಬೆಳೆಯುತ್ತಿರುವುದು ಒಂದು ಹೆಮ್ಮೆಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಅವರನ್ನು ಸ್ಮರಿಸ್ಕೋತೇನೆ ಅದರಂತೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 28ನೇ ತಾರೀಕಿಗೆ ಪ್ರಮುಖವಾದಂಥ ದಿನ ಅವತ್ತು ರವಿವಾರ ಆದರೂ ಕೂಡ ನಾವು ಕ್ವಿಜ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಜೊತೆಗೆ ಖ್ಯಾತ ವಿಜ್ಞಾನಿ ಡಾಕ್ಟರ್ ಬಿ ಜಿ ಮೂಲಿಮನಿ ಸರ್ ಮಾನ್ಯ ಮಾಜಿ ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅವರು ವಿಜ್ಞಾನದ ಕುರಿತು ಬೇಸಿಕ್ ವಿಜ್ಞಾನದ ಕುರಿತು ಅವತ್ತು ಅವರು ತಮ್ಮ ಕಾರ್ಯಾಗಾರವನ್ನು ಮಾತನಾಡಲಿದ್ದಾರೆ ಆ ವಿಜ್ಞಾನ ದಿನಾಚರಣೆಯ ಮಹತ್ವ ಮತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಾವು ಹಮ್ಮಿಕೊಳ್ಬೇಕಾದಂಥ ಹಲವಾರು ಉಪಕ್ರಮಗಳ ಕುರಿತು ಕೂಡ ಅವರು ಮಾತನಾಡಲಿದ್ದಾರೆ ಅದಂತೆ ಇನ್ನೊಬ್ಬ ಪರ್ಸನಾಲಿಟಿ ಎಸ್ ಎಂ ಶಿವಪ್ರಸಾದ್ ನ್ಯಾನೋ ಟೆಕ್ನಾಲಜಿ ನ್ಯಾನೋ ತಂತ್ರಜ್ಞಾನ ಕುರಿತು ಭಾಳ ಮಹತ್ವವಾದಂಥ ವಿಷಯ ಆ ನ್ಯಾನೋ ಟೆಕ್ನಾಲಜಿಯನ್ನು ಮಕ್ಕಳಾಗಲಿ ಶಿಕ್ಷಕರಾಗಲಿ ಯಾವ ರೀತಿ ಇದು ಮಾಡಬೇಕು ಅನ್ನೋದ್ರ ಕುರಿತು ಕೂಡ ಅವರು ಅವತ್ತಿನ ದಿನ ಪ್ರಸ್ತುತಪಡಿಸಲಿದ್ದಾರೆ ಅವರು ಕೂಡ ಮುಖ್ಯ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ರು ಇದರೊಂದಿಗೆ ಅವತ್ತು ನಾವು ಕ್ವಿಜ್ ಕಾರ್ಯಕ್ರಮವನ್ನು ಇಷ್ಟೆಲ್ಲ ಉಪನ್ಯಾಸ ಜೊತೆಗೆ ಕ್ವಿಜ್ ಕಾರ್ಯಕ್ರಮವನ್ನು ಕೂಡ ನಾವು 50 ಶಾಲೆಯ ಮಕ್ಕಳು ಸುಮಾರು 100 ವಿದ್ಯಾರ್ಥಿಗಳು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ ಇನ್ನು 4ನೇ ದಿನ ಅಂದರೆ ಮಾರ್ಚ್ 1 ಫೋರ್ತ್ ಡೇ ಆಫ್ ದಿಸ್ ಸಿರೀಸ್ ಆಫ್ ಸೈನ್ಸ್ ಪ್ರೋಗ್ರಾಮ್ಸ್ ಡಾಕ್ಟರ್ ಎಚ್ ಬಿ ವಾಲಿಕಾರ್ ಸರ್ ಅವರು ಭಾಸ್ಕರಾಚಾರ್ಯ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ ಭಾಸ್ಕರಾಚಾರ್ಯನ ವಿವಿಧ ಮಾದರಿ ಮತ್ತು ಪೈಥಾಗೋರಸನ ಮಾದರಿ ಬಗ್ಗೆ ಕೂಡ ಅವರು ಪೈಥಾಗೋರಸನ ಕುರಿತು ಒಂದು ಉಪನ್ಯಾಸವನ್ನು ಕೂಡ ಅವರು ಇದು ಮಾಡ್ತಾರೆ ಇದರ ಜೊತೆಗೆ ಗಣಿತ ಮತ್ತು ವಿಜ್ಞಾನ ಬೋಧನಾ ಮಾದರಿ ಅವುಗಳ ಸ್ಪರ್ಧೆ ಕೂಡ ನಾವು ಶಿಕ್ಷಕರಿಗಾಗಿ ಹಮ್ಮಿಕೊಂಡಿದ್ದೀವಿ ಯಾಕಂದರೆ
ಸ್ಪರ್ಧೆ ಹಮ್ಮಿಕೊಳ್ಳುವ ಉದ್ದೇಶ ಅಂದ್ರೆ ಏನು ಈ ರೀತಿ ಅವರಿಗೆ ಒಂದು ಹವ್ಯಾಸ ಬೆಳೆಯಲಿ ಗಣಿತ ವಿಜ್ಞಾನ ಮಾದರಿಗಳನ್ನು ಮಾಡೋದು ಹವ್ಯಾಸ ಬೆಳೆಯಲಿ ಸತತವಾಗಿ ಅಂತವುಗಳನ್ನು ಸ್ವತಃ ಮಕ್ಕಳಿಂದನೂ ಮಾಡಿಸಬಹುದು ತಾವು ಮಾಡಬಹುದು ಮಾಡಿ ಅಂತವದೊಂದು ಎಕ್ಸಿಬಿಟ್ ಮಾಡಿ ಮತ್ತಷ್ಟು ಅಂತದ್ದೇ ಒಂದು ಲ್ಯಾಬ್ ಮಾಡುವಂತ ಕೂಡ ಒಂದು ಯೋಜನೆ ಅವರಲ್ಲಿ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಸ್ಪರ್ಧೆಯನ್ನು ಇಟ್ಟಿವಿ ಅದಕ್ಕೆ ಜಡ್ಜ್ ಆಗಿ ಪ್ರೊಫೆಸರ್ ಪಿ ಎಂ ಪಾಟೀಲ್ ಅವರು ಕೂಡ ಅವತ್ತು ಆಗಮಿಸ್ಯಾರ ಅದರಂತೆ ಈ ಒಂದು ಕಾರ್ಯಾಗಾರದ ಪ್ರಮುಖ ಆಕರ್ಷಣೆಯಾಗಿ ಶ್ರೀಮತಿ ಸವಿತಾ ಅಮರ್ ಶೆಟ್ಟಿ ಅವರು ಕೂಡ ಅಧ್ಯಕ್ಷರು ರೇಷ್ಮೆ ಮಹಾಮಂಡಳ ಅವರು ಕೂಡ ಆಗಮಿಸ್ಯಾರ ಅವರು ಕೂಡ ಶಿಕ್ಷಕರನ್ನು ಕೂಡ ಉದ್ದೇಶಿಸಿ ಮಾತನಾಡಲಿದ್ದಾರೆ ಇನ್ನು ಕೊನೆಯ ದಿನ ನಾವು ಒಂದು ಪ್ರೊಫೆಸರ್ ಗಾಯಿ ಸರ್ ಅವರ ಒಂದು ಡಿಎನ್ಎ ಮಾಲಿಕ್ಯೂಲ್ ಅನ್ನು ಲೈವ್ ಆಗಿ ತೋರಿಸುವಂಥ ಕಾರ್ಯವನ್ನು ನಾವು ಕಾರ್ಯಾಗಾರದಲ್ಲಿ ಮಾಡಿಕೊಡ್ತಿದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ಸನ್ಮಾನ್ಯ ಶಾಸಕರು ಅರವಿಂದ ಬೆಲ್ಲ ಸರ್ ದಯವಿಟ್ಟು ಒಪ್ಪಿಕೊಂಡಾರ ಅವರು ಕೂಡ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಚಿತ್ರಗಳ ಮೂಲಕ ವಿಜ್ಞಾನ ಎನ್ನುವ ಕಾರ್ಯಕ್ರಮದಲ್ಲಿ ಚಿತ್ರಗಳನ್ನು ಯಾವ ರೀತಿ ತೆಗೆದು ಅದನ್ನ ಇದು ಮಾಡಬೇಕು ಅನ್ನೋದನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಮಾಡ್ಕೊಂಡಿದ್ದಾರೆ ಅದರಂತೆ ತಾವು ಎಲ್ಲರೂ ಇದರ ಒಂದು ಜ್ಞಾನ ಜಾತ್ರೆಯಲ್ಲಿ ಭಾಗವಹಿಸ್ರಿ ಭಾಗವಹಿಸಿ ಮತ್ತಷ್ಟು ಇವುಗಳನ್ನೆಲ್ಲ ಇದನ್ನು ಮಾಡಿರಿ ಅಂತ ನಾನು ಹೇಳ್ತಾ ನಮಗೆಲ್ಲ ಪ್ರೋತ್ಸಾಹ ಕೊಡ್ರಿ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ತಾವು ಇಲ್ಲ ದಯವಿಟ್ಟು ಆಗಮಿಸ್ರಿ ಮತ್ತು ಯಾವುದೇ ದಿನ ಬಂದರೂ ತಮ್ಮ ಒಂದು ಈ ಒಂದು ವಿಜ್ಞಾನ ಕೇಂದ್ರ ಅದಕ್ಕೆ ಇದು ಇರ್ತೈತೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ.